ಸರ್ ನಮಸ್ತೆ ಹೇಳಿ ಸರ್, ಏನು ಸಮಾಚಾರ? ಈ ಬಾರಿ ಯಾರಿಗೆ ವೋಟ್ ಹಾಕ್ಬೇಕು ಅಂತಿದ್ರೆ ಯಾಕೆ ಹಾಕ್ಬೇಕು ಅಂತಿದ್ದೀರಾ? ನೋಡಿ ಸರ್, ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲ, ವಿಧಾನಸಭಾ ಎಲೆಕ್ಷನ್ ಅಲ್ಲ, ಇದು ದೇಶದ ಎಲೆಕ್ಷನ್, ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಮಕ್ಕಳ ಭವಿಷ್ಯದ ಎಲೆಕ್ಷನ್. ಅದಕ್ಕೋಸ್ಕರ ನಾವು ಯಾರಲ್ಲಿ ಸಮರ್ಥ ನಾಯಕರಿದ್ದಾರೋ, ಯಾರಲ್ಲಿ ದಿಟ್ಟ ನಿರ್ಧಾರ ತಗೊಳ್ಳೋ ನಾಯಕರಿದ್ದಾರೋ, ಯಾರು ದೂರದೃಷ್ಟಿ ಇರೋ ನಾಯಕರಿದ್ದಾರೋ, ಯಾರು ಜಾತಿ ತುಷ್ಟೀಕರಣ ಮಾಡೋದಿಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ನಾಯಕರಿಗೆ ಹಾಕೋದು ಸರ್. ನೋಡ್ರಿ, ದೇಶದ ಪ್ರಧಾನಿ ಆಗ್ಬೇಕಂದ್ರೆ ಒಂದು ದಮ್ ಬೇಕು, ತಾಕತ್ ಬೇಕು. ಜಿ ಎಸ್ ಟಿ ಥರ ತಾಕತ್ ಯಾರಿಗಿದ್ರಿ? ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ ಯಾರಿಗಿತ್ತು? ನೋಟ್ ಬ್ಯಾನ್ ಮಾಡೋ ತಾಕತ್ ಯಾರಿಗಿತ್ತು? ಆರ್ಟಿಕಲ್ 370 ಕಿತ್ತು ಕಾಶ್ಮೀರ ನಮ್ಮ ಇಂಡಿಯಾ ಕೂಡಿಸಿ ನಿಜವಾದ ಭಾರತ್ ಜೋಡೋ ಯಾತ್ರೆ ಮಾಡೋ ತಾಕತ್ ಯಾರಿಗಿತ್ತು? ಆಮೇಲೆ ಎಲ್ಲರೂ ಮರ್ತಿದ್ದೀವಿ, ಕೋವಿಡ್ ಟೈಮಲ್ಲಿ 200 ಕೋಟಿ ವ್ಯಾಕ್ಸಿನ್ ಸ್ವದೇಶಿ ನಿರ್ಮಿತ ಮಾಡಿ 30 ಕೋಟಿ ವ್ಯಾಕ್ಸಿನ್ ಆಚೆ ರಫ್ತು ಮಾಡಿದ್ದಾರೆ ಅಂತ ತಾಕತ್ ಯಾರಿಗಿದ್ದಾರೆ? ಆಮೇಲೆ ಮೊನ್ನೆ ಚಂದ್ರಯಾನ ಆಯಿತು, ನಮ್ಮದು ಫಸ್ಟ್ ಸ್ಯಾಟಲೈಟ್ ಸೌತ್ ಪೋಲಲ್ಲಿ ಇಳಿದಿದ್ದು, ಆ ಥರ ತಾಕತ್ ಯಾರಿಗಿದ್ದಾರೆ? ಅಂಥ ತಾಕತ್ ಬೇಕು. ಈಗ ನೋಡಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ರಾಹುಲ್ ಗಾಂಧಿ ಪ್ರಧಾನಿ ಆದರೆ, ಮಮತಾ ಬ್ಯಾನರ್ಜಿ ಹೋಮ್ ಮಿನಿಸ್ಟರ್ ಆಗ್ಬಿಟ್ಟು, ಅಖಿಲೇಶ್ ಯಾದವ್ ಏನಾದರೂ ಡಿಫೆನ್ಸ್ ಮಿನಿಸ್ಟರ್ ಆಗ್ಬಿಟ್ರೆ ನಾವು ಇರೋಕ್ಕಾಗುತ್ತೆ ಅಂದರೆ ಇಲ್ಲಿ ನಮ್ಮ ಮಕ್ಕಳಲ್ಲಿ ಇರೋಕ್ಕಾಗುತ್ತೆ ಇಲ್ಲಿ? ಸೊ ನಮಗೆ ಬೇಕಾಗಿರೋದು ಮೋದಿ ಟೀಮ್. ನೋಡಿರಿ, ಎಂತಂತಿದ್ರು ಮೋದಿ ಟೀಮಲ್ಲಿ ಜೇಮ್ಸ್ ಬಾಂಡ್ 007, ನೇರಳಿ ಅಜಿತ್ ಧೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಮತ್ತು ಯಾರು, ಜೈಶಂಕರ್ ಮಹಾತಾಂತ್ರಿಕ, ಮತ್ತು ನಮ್ಮ ನಿತಿನ್ ಗಡ್ಕರಿ ಅವರು ಡೈಲಿ 28 ಕಿಲೋಮೀಟ್ರ್ ರೋಡ್ ಮಾಡ್ತಾನೆ, ಅವರು ಬಿಟ್ಟರೆ ನಮ್ಮ ಮನೆ ಮೇಲೆ ರೋಡ್ ಹಾಕ್ಬಿಡ್ತಾರೆ. ಸೊ ನಮಗೆ ಬೇಕಾಗಿದ್ರೆ ಅಂಥ ಟೀಮು. ಈಗ ನಮ್ಮ ಭಾರತದ ರಾಜತಾಂತ್ರಿಕತೆ ಬಗ್ಗೆ ಹೇಳ್ತೀನಿ ಕೇಳಿ. ಮೊನ್ನೆ ರಷ್ಯಾ ಯುಕ್ರೇನ್ ವಾರ ಆಯಿತು, ನೋಡಿ ಏನು ಮಾಡೋದು, ಅರ್ಧ ದಿವಸ ರಷ್ಯಾ ಯುಕ್ರೇನ್ ವಾರ ನಿಲ್ಲಿಸಿ ಅಲ್ಲಿ ಹೋಗಿ ಇವರು ನಮ್ಮ ಭಾರತನ ಎತ್ಕೊಂಬಂದಿದ್ದಾರೆ, ಅದ್ರ ಜೊತೆಗೆ ಪಕ್ಕ ಪಾಕಿಸ್ತಾನ ಯುಕ್ರೇನ್ ಎತ್ಕೊಂಬಂದಿದ್ದಾರೆ, ಗೊತ್ತಾಯ್ತಾ? ಅವರು ದಂಗೆ ಬಂದುಬಿಟ್ಟಿದ್ದಾರೆ. ಇನ್ನು ಇನ್ನೂ 8 ಜನ ಎಕ್ಸ್ ನೇವಿ ಆಫೀಸರ್ಸ್ನ ಮರದಲ್ಲೇ ವಿಧಿಸ್ಬಿಟ್ಟಿದ್ರು, ಅವನ್ನ ಕರ್ಕೊಂಬಂದಿದ್ದಾರೆ. ಇಂಥ ತಾಕತ್ ಬೇಕ್ರಿ? ಹೋಗಲಿ, ಅದೆಲ್ಲ ಬಿಟ್ಬಿಡಿ, ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಕೇಳಿ. ಜಸ್ಟ್ 60 ವರ್ಷಕ್ಕಿಂತ ಮುಂಚೆ ಆಗಿದೆ ಅಭಿವೃದ್ಧಿಗೂ, ಈಗ ಕಳೆದ 10 ವರ್ಷದಲ್ಲಿ ಆಗಿದೆ ಅಭಿವೃದ್ಧಿಗೂ ನೋಡ್ಕೊಳ್ಳಿ, 10 ಪಟ್ಟು ಜಾಸ್ತಿ ಆಗಿದೆ. ಜಸ್ಟ್ 10 ವರ್ಷದಲ್ಲಿ ಹಳ್ಳಿಗಳಾಗಿದ್ದಾವೆ, ಪ್ರತಿ ಮನೆ ಮನೆ ಮುಂದೆನೂ ಸಿಮೆಂಟ್ ರೋಡು, ಜಲ್ ಜೀವನ್ ಮಿಷಿನ್ ನೀರು, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಸಿಕ್ಕಿದೆ ಎಲ್ಲರೂ. ಯು ಪಿನಲ್ಲಿ ಅಲ್ಲೇ ತರಕಾರಿ ಮಾಡೋನು ಯು ಪಿನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾನೆ. ಆಮೇಲೆ ಮೊದಲು ಡೇಟಾ ಎಷ್ಟಿತ್ತು ರೀ? 8 GB ಡೇಟಾ ಎಷ್ಟಿತ್ತು? 200 ರೂಪಾಯಿ ತೊಗೊತಾ ಇದ್ವಿ. ಈಗ 1 GB ಡೇಟಾ ಬರೀ 5 ರೂಪಾಯಿ ಸಿಗ್ತಾ ಇದೆ. ಬಡವ್ರ ಮಕ್ಕಳಾದ್ರೂ ಲ್ಯಾಪ್ಟಾಪ್ ಇದ್ದಾರೆ, ಎಲ್ಲರೂ ಕ್ಲಾಸ್ ಕೇಳ್ತಾರೆ. ಸೊ ಅಂಥ ಟ್ರಾನ್ಸ್ಫಾರ್ಮೇಷನ್ ಹಳ್ಳಿಯಲ್ಲಾಗಿದೆ. ಆಮೇಲೆ ಇನ್ನೊಂದು, 100% ರೂರಲ್ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಈಗ ನೋಡಿ, ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲ, ದೇಶದ ಎಲೆಕ್ಷನ್ ಅಂತ ಹೇಳ್ಬಿಟ್ಟು. ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹಳ್ಳಿ ಹಳ್ಳಿಗಳಿಗೂ ಎಷ್ಟೋ ಕಿಲೋಮೀಟ್ರ್ ದೂರ ಇದೆ, ಬೆಟ್ಟ ಬೆಟ್ಟದ ಮೇಲೇ ಕಂಬಗಳಾಕಿ ಎಲೆಕ್ಟ್ರಿಫಿಕೇಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಮೋದಿ ಬೇಕು ಅಂತ ಹೇಳ್ತಾರೆ. 2014 ನಮ್ಮ ದೇಶದ ಆರ್ಥಿಕತೆ 11ನೇ ಸ್ಥಾನದಲ್ಲಿತ್ತು, ಈಗ 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 4 ಟ್ರಿಲಿಯನ್ ಎಕನಾಮಿ ದಾಟಿದೆ. ನಮ್ಮ ಮೋದಿಯವ್ರ ಪ್ರಕಾರ ಇವಾಗ 2047 100 ವರ್ಷ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ಭಾರತ ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಆ ದಿಟ್ಟಿನೆಲ್ಲ ವೆಜ್ಜೆ ಆಗ್ತಾ ಇದ್ದೀವಿ. ಮೋದಿಗೆ ಮಕ್ಕಳು ಮೊಮ್ಮಕ್ಕಳು ಯಾರು ಇಲ್ಲ, ಅವರು ದಿನದ 24 ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅವರು ದೇಶದ ಪೂಜಾರಿ ಅಂತವ್ರಿಗೆ ನಮ್ಮ ಓಟ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ, ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.